ದೇಶದ್ರೋಹಿಗಳ ಸಹಾಯದಿಂದ ರಾಯಣ್ಣನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತಾರೆ. ರಾಯಣ್ಣನನ್ನು ಬಂಧಿಸಿದ ನಂತರ ಆತನ ನಾಲ್ಕು ಜನ ಸಹಚರರು ಸಹ ಶರಣಾಗತರಾಗ್ತಾರೆ. ರಾಯಣ್ಣ ಮತ್ತು ಸಹಚರರ ಸ್ನೇಹ ಬಾಂಧವ್ಯ ಅಷ್ಟರ ಮಟ್ಟಿಗೆ ಅಗಾಧವಾಗಿತ್ತು. ರಾಯಣ್ಣನು ತಾನು ಮಾಡಿದಂತಹ ಕಾರ್ಯಗಳೆಲ್ಲವೂ ಈ ನಾಡಿನ ಹಿತಕ್ಕಾಗಿಯೇ ಮಾಡಿದ್ದೇನೆ ಎಂದು ಒಪ್ಪಿಕೊಳ್ತಾನೆ. ವಿಚಾರಣೆ ನಡೆಸಿದ ವಿಶೇಷ ನ್ಯಾಯಾಲಯವು ಇವನನ್ನ ತಪ್ಪಿತಸ್ಥನೆಂದು ಘೋಷಣೆ ಮಾಡುತ್ತೆ, ಹಾಗೆ ಮರಣದಂಡನೆಯನ್ನ ವಿಧಿಸಿತು. ಮರಣದಂಡನೆಗೆ ಒಳಪಟ್ಟ ರಾಯಣ್ಣನನ್ನು ಅವನ ಮುಖ್ಯ ಕಾರ್ಯಕ್ಷೇತ್ರವಾದ ನಂದಗಡದಲ್ಲೇ ಗಲ್ಲಿಗೇರಿಸಿದರೆ ಜನ ಪಾಠ ಕಲಿಯುತ್ತಾರೆಂಬ ಉದ್ದೇಶದಿಂದ ಅಲ್ಲಿಗೆ ಕರೆತಂದರು. ವಧಾಸ್ಥಾನಕ್ಕೆ ಕರೆದೊಯ್ಯುತ್ತಿದ್ದಾಗ ಒಂದು ವಿಶಿಷ್ಟವಾದ ಸ್ಥಳದಲ್ಲಿ ತನ್ನ ದೇಹವನ್ನ ಸಮಾಧಿ ಮಾಡಬೇಕೆಂದು ರಾಯಣ್ಣನೇ ಸ್ಥಳವನ್ನ ತೋರಿಸಿದಂತೆ. 26 ಜನವರಿ 1831 ರಾಯಣ್ಣನನ್ನ ಗಲ್ಲಿಗೇರಿಸಲಾಯಿತು. ಆತ ಬಯಸಿದಂತೆಯೇ ಸಮಾಧಿ ಮಾಡಲಾಯಿತು. ಅಲ್ಲಿ ಒಂದು ಆಲದ ಮರ ಬೆಳೆದಿದೆ. ರಾಯಣ್ಣನಿಗೊಂದು ಗುಡಿಯನ್ನು ಜನರು ಅಲ್ಲಿ ಕಟ್ತಾರೆ. ರಾಯಣ್ಣನ ಸಮಾಧಿಯು ಈಗ ಭಕ್ತಿ ಗೌರವಗಳುಳ್ಳ ಜನರ ಪಾಲಿಗೆ ವೀರ ಗುಡಿಯ ರಾಯಣ್ಣನ ಗದ್ದುಗೆಯಾಗಿದೆ. ರಾಯಣ್ಣನ ನೆನಪು ಹಾಡುವ ಹಾಡುಗಳಲ್ಲಿ, ಲಾವಣಿಗಳಲ್ಲಿ, ಜನಪದ ಕತೆಗಳಲ್ಲಿ ಹಚ್ಚ ಹಸಿರಾಗಿ ಉಳಿದಿದೆ. ಅವನ ಧೀರ ಕ್ರಮಗಳು, ಶೌರ್ಯ ಸಾಧನೆಗಳು, ಚತುರ ಚಲನ ವಲನಗಳು, ವ್ಯೂಹಗಳನ್ನ ಸೃಷ್ಟಿಸುವ ಅವನ ಚಾಣಾಕ್ಷತನ, ಇವಕ್ಕೂ ಮಿಗಿಲಾಗಿ ಕಿತ್ತೂರಿನ ಸ್ವಾತಂತ್ರ್ಯ ಸಾಧನೆಯ ಘನೋದ್ಧಾರಕ್ಕಾಗಿ ಎಡೆ ಬಿಡದೆ ನಡೆಸಿದ ಪ್ರಯತ್ನಗಳು, ಇವೆಲ್ಲವೂ ಕಥೆಯಾಗಿ ಇಂದು ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನವಾಗಿವೆ. ಈ ಕಥೆಗಳನ್ನ ಓದಿದಾಗ ಇಂದಿಗೂ ನಮ್ಮ ಕನ್ನಡ ನಾಡಿನ ಜನರ ಕಣ್ಣುಗಳಲ್ಲಿ ನೀರನ್ನ ತರಿಸುವಂತಹ ಕಥೆಗಳಾಗಿವೆ. ಎಲ್ಲರಲ್ಲಿಯೂ ದೇಶ ಪ್ರೇಮವನ್ನ ಬಿತ್ತುವಂತಹ ಕಥೆಗಳಾಗಿವೆ. ಅಲ್ಲದೆ ನಮ್ಮ ಸಂಗೊಳ್ಳಿ ರಾಯಣ್ಣನ ಜನ್ಮದಿನ ಆಗಸ್ಟ್ 15 ಸ್ವತಂತ್ರೋತ್ಸವದ ದಿನ, ಮರಣದ ದಿನ ಜನವರಿ 26 ಗಣರಾಜ್ಯೋತ್ಸವದ ದಿನ. ಈ ಎರಡೂ ದಿನಗಳು ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿರುವುದು ರಾಯಣ್ಣನ ನೆನಪನ್ನು ದೇಶಭಕ್ತಿಯೊಂದಿಗೆ ಸ್ಮರಣೀಯವಾಗಿಸಿದೆ. ಇದೊಂದು ವಿಶೇಷವಾದ ಸಂಗತಿಯೇ ಹೌದು. ಎರಡು ವಿಶೇಷ ದಿನಗಳಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣ ಜನಿಸಿ ಮರಣವನ್ನ ಹೊಂದಿದ್ರು. ಇಡೀ ಜೀವನ ಪರ್ಯಂತ ಅವರು ಕನ್ನಡ ನಾಡು ನುಡಿಗಾಗಿ ಹೋರಾಟವನ್ನ ಮಾಡಿದಂತಹ ಧೀರ ಯೋಧ ಸಂಗೊಳ್ಳಿ ರಾಯಣ್ಣ. ಇವರನ್ನ ಮತ್ತೊಮ್ಮೆ ಸ್ಮರಿಸೋಣ.